ಹಾಯ್, ನನ್ನ ಸುದ್ದಿ ಫ್ರಮ್ ಟೆಕ್ ಇನ್ ಕನ್ನಡ. ನಿಮ್ಮೆಲ್ಲರಿಗೂ ಗೊತ್ತಿರಬಹುದು, ಈಗ ಕೆಲವು ತಿಂಗಳ ಮುಂಚೆ ಎಂಐ ಅವರು ಮೀ 11 ಲೈಟ್ ಸ್ಮಾರ್ಟ್ ಫೋನ್ ಲಾಂಚ್ ಮಾಡಿದ್ರು. ತುಂಬಾ ತಿನ್ನಾಗಿತ್ತು, ಕ್ರೇಜಿ ಡಿಸೈನು, ಬಿಲ್ಡ್ ಕ್ವಾಲಿಟಿ, ಡಿಸ್ಪ್ಲೇ ಅಂತೂ ಸಖತ್ತಾಗಿತ್ತು. ಆದರೆ ಅದೊಂದು 4G ಸ್ಮಾರ್ಟ್ ಫೋನ್ ಆಗಿತ್ತು. ಇದೀಗ ಅದೇ ಸ್ಮಾರ್ಟ್ ಫೋನ್ನ 5G ವೇರಿಯಂಟ್ ಅಲ್ಲಿ ಲಾಂಚ್ ಮಾಡ್ತಾರಂತದ್ದು ಗಮನಿಸ್ತಾ ಇದ್ರ. ಆ ಒಂದು ಸ್ಮಾರ್ಟ್ ಫೋನ್ ಏನತ್ರ ಇದೆ, ಶಾಮಿ ಮೀ ಅಲ್ಲ, ಶಾಮಿ 11 ಲೈಟ್ ಎನ್ ಇ 5G ಸ್ಮಾರ್ಟ್ ಫೋನ್ ಇದಾಗಿದೆ. ನಾನು ಈ ಒಂದು ವಿಡಿಯೋ ಮಾಡೋ ಟೈಮಲ್ಲಿ ಈ ಒಂದು ಫೋನ್ ಬೆಲೆ ಇನ್ನೂ ರಿವೀಲ್ ಆಗಿಲ್ಲ. ನನಗನ್ನಿಸ್ತಂಗೆ ಒಂದು ಸ್ಮಾರ್ಟ್ ಫೋನ್ ಸುಮಾರು 28,000-30,000 ರೂಪಾಯಿ ಒಳಗಡೆ ಲಾಂಚ್ ಆಗ್ಬೋದು ಅಂತ ಅನ್ನಿಸ್ತಾಯಿರುವಂಥದ್ದು. ಅಂಥ ಮೇಜರ್ ಅಪ್ಡೇಟ್ ಇಲ್ಲ ಆಯಿತಾ. ಡಿಸೈನ್, ಲುಕ್ಕು ಪ್ರತಿಯೊಂದು ಸೇಮ್ ಇರುವಂಥದ್ದು. ಡಿಸ್ಪ್ಲೇ ಸ್ವಲ್ಪ ಅಪ್ಗ್ರೇಡ್ ಆಗಿದೆ, ಬ್ಯಾಟ್ರಿ ಪ್ರತಿಯೊಂದು ಸೇಮ್ ಇದೆ, ಪ್ರೊಸೆಸರ್ ಒಂದು ಅಪ್ಗ್ರೇಡ್ ಆಗಿರುವಂಥದ್ದು, ಕ್ಯಾಮ್ರಾ ಸ್ವಲ್ಪ ಅಪ್ಗ್ರೇಡ್ ಆಗಿರುವಂಥದ್ದು. ಅದನ್ನು ಬಿಟ್ಟರೆ ಸೇಮ್ ಅದೇ ಫೋನು, ಆದರೆ 5G ವೇರಿಯಂಟು. ನಾನಿವತ್ತು ಈ ಒಂದು ಫೋನ್ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ, ಫಸ್ಟ್ ಇಂಪ್ರೆಷನ್ ಕೊಡ್ತಾ ಇದ್ದೀನಿ. ಈ ಒಂದು ಪ್ರೈಸಿಗೆ ಒಂದು ಫೋನ್ನ ಪರ್ಚೇಸ್ ಮಾಡ್ಬೋದಾ, ಏನು ಚೆನ್ನಾಗಿದೆ ಏನು ಚೆನ್ನಾಗಿಲ್ಲ, ಕಂಪ್ಲೀಟ್ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಇವನ ಮಾಡ್ತಕ್ಕಿಂತ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಲೇ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲನೇದಾಗಿ ಈ ಒಂದು ಶಾಮಿ 11 ಲೈಟ್ ಎನ್ ಇ 5G ಫೋನನ್ನು ಅನ್ಬಾಕ್ಸ್ ಮಾಡೋಣ. ಗಮನಿಸ್ತಾ ಇದ್ರೆ ಒಂದು ಫೋನ್ನ ಬಾಕ್ಸ್ ನಿಮ್ಗೆ ಈ ರೀತಿ ನೋಡೋಕ್ಕೆ ಸಿಗ್ತಾರೆ. ಒಂದು ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಇದ್ರೊಳಗಡೆ ಇನ್ನೊಂದು ಸಣ್ಣ ಬಾಕ್ಸ್ ಇದೆ. ಅದರಲ್ಲಿ ನಿಮಗೆ ಒಂದು ಸಿಮ್ ಎಜೆಕ್ಷನ್ ಪಿನ್ ಸಿಗ್ತಾ ಇರುವಂಥದ್ದು, ಮತ್ತು ಒಂದು ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟೆಡ್ ಮತ್ತು ವಾರಂಟಿ ಕಾರ್ಡ್, ಜೊತೆಗೆ ಒಂದು ಕನ್ವರ್ಟರ್ ಪಿನ್ ಇರುವಂಥದ್ದು ಟೈಪ್ ಸಿಯಿಂದ 3.5 ಹೆಡ್ಫೋನ್ ಜಾಕ್ ಕನ್ವರ್ಟರ್. ಸೊ ನಮಗೆ ಗೊತ್ತಾಗ್ತಿರುವಂಥದ್ದು ಒಂದು ಫೋನಲ್ಲಿ ಹೆಡ್ಫೋನ್ ಜಾಕ್ ಇಲ್ಲ ಅಂತ. ಆಬ್ವಿಯಸ್ಲಿ ಪ್ರೆಸೆಂಟಲ್ಲಿ ಎಲ್ಲ ರಿಮೂವ್ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಜೊತೆಗೆ ಒಂದು ಟ್ರಾನ್ಸ್ಪರೆಂಟ್ ಬ್ಯಾಕ್ ಕವರ್ ಕೂಡ ಒಂದು ಬಾಕ್ಸ್ ಒಳಗಿರುವಂಥದ್ದು, ಒಂದು ಒಳ್ಳೆ ವಿಷಯ, ಒಂದು ಒಳ್ಳೆ ಕ್ವಾಲಿಟಿಯ ಟಿಪಿಯು ಕವರು. ಅದನ್ನು ಬಿಟ್ಟರೆ ಅದರ ಕೆಳಗಡೆ ಡೈರೆಕ್ಟಾಗಿ ಒಂದು ಫೋನ್ ನಿಮಗೆ ನೋಡೋ ಸಿಗ್ತಾ ಇರುವಂಥದ್ದು ಕ್ರೇಜಿ ಬಿಲ್ಡ್ ಕ್ವಾಲಿಟಿ ಅಂತ ಮುಟ್ಟಿದ ತಕ್ಷಣ ಅನ್ನಿಸ್ತದೆ ನನಗೆ. ಸೇಮ್ ಲುಕ್ ಹಂಗೆ ಇದೆ, ಏನು ಚೇಂಜ್ ಆಗಿಲ್ಲ. ಇನ್ನು ಇದನ್ನು ಬಿಟ್ಟರೆ ಒಂದು ಬಾಕ್ಸಲ್ಲಿ ನಿಮಗೆ 33 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ಸಿಗ್ತಾ ಇರುವಂಥದ್ದು, ಒಂದು ಒಳ್ಳೆ ವಿಷಯ. ಒಂದು ಪ್ರೈಸ್ ಅಂಜಿಗೆ ಇನ್ನೂ ಜಾಸ್ತಿ ನೀಡ್ಬೋದಾಗಿತ್ತು, 33 ವ್ಯಾಟ್ ಕೂಡ ನಾಟ್ ಬ್ಯಾಡ್ ಅಂತೀನಿ. ಮತ್ತು ಈ ಒಂದು ಬಾಕ್ಸಲ್ಲಿ USB ಟೈಪ್ ಸಿ ಡಾಟಾ ಕೇಬಲ್ ಇರುವಂಥದ್ದು, ಟೈಪ್ ಎ ಅಂತ ಟೈಪ್ ಸಿ, ಒಳ್ಳೆ ಕ್ವಾಲಿಟಿಯ ಕೇಬಲ್ ಇದಾಗಿದೆ. ಅದನ್ನು ಬಿಟ್ಟರೆ ಬೇರೆಯೂ ಸಹ ಒಂದು ಬಾಕ್ಸಲ್ಲಿ ನಿಮಗೆ ಸಿಗ್ತಾರೆ. ನೋಡಿ, ಡೈರೆಕ್ಟಾಗಿ ಒಂದು ಫೋನಿಗೆ ಬಂತು ಅಂದರೆ ಗಮನಿಸ್ತಾ ಇದ್ದೀರಾ. ಆಗ ಹೇಳ್ದಂಗೆ ಈ ಒಂದು ಫೋನ್ ಸೇಮ್ ಮೀ 11 ಲೈಟ್ ರೀತಿಯಲ್ಲೇ ಇರುವಂಥದ್ದು, ಯಾವುದೇ ಡಿಫ್ರೆನ್ಸ್ ಈ ಒಂದು ಫೋನಲ್ಲಿ ನಿಮಗೆ ಸಿಗ್ತಾ ಇಲ್ಲ. ಫ್ರಂಟು ಮತ್ತು ಬ್ಯಾಕ್ ಎರಡೂ ಕೂಡ ಗ್ಲಾಸ್ ಆಗಿರುವಂಥದ್ದು, ತುಂಬ ಅಂದರೆ ತುಂಬ ಥಿನ್ ಆಗಿದೆ. ಕೇವಲ 6.8 mm ಥಿಕ್ನೆಸ್ಸನ್ನು ಹೊಂದಿರುವಂಥದ್ದು, ಮತ್ತು ವೆಯ್ಟ್ ಕೂಡ ಅಷ್ಟೇ, ಕೇವಲ 159 ಗ್ರಾಮ್ ಇರುವಂಥದ್ದು. 2 ಗ್ರಾಮ್ ಜಾಸ್ತಿ ಇದೆ ಯಾವುದಕ್ಕಿಂತ, ಮೀ 11 ಲೈಟ್ಗಿಂತ 2.5 ಗ್ರಾಮ್ ಜಾಸ್ತಿ ಇರುವಂಥದ್ದು. ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಒಂದು ಹೆವಿ ಆಗಿರುವಂಥದ್ದು. ಫ್ರಂಟಲ್ಲಿ ಅವರೇ ಸ್ಕ್ರೀನ್ ಗಾರ್ಡ್ ಹಾಕಿದರೆ, ಸಣ್ಣ ಪಂಚೋಲ್ ಇದೆ, ಬೆಜಲ್ ಆಲ್ಮೋಸ್ಟ್ ಎಲ್ಲ ಕಡೆ ತುಂಬ ಕಡಿಮೆ ಇರುವಂಥದ್ದು, ಮತ್ತು ಹಿಂದ್ಗಡೆ ಒಂದು ರೀತಿ ಕ್ಲೀನ್ ಡಿಸೈನ್ ಅಂತ, ಗ್ಲಾಸ್ ಬ್ಯಾಕು ಸಖತ್ತಾಗಿದೆ. ಮಾತ್ರ ಒಂದು ರೀತಿ ಮ್ಯಾಟ್ ಫಿನಿಶ್ ಆಯಿತಾ, ಸೊ ನಿಮಗೆ ಸ್ಮಜಸ್ ಅಷ್ಟೊಂದು ಆಗಲ್ಲ, ಆಗುತ್ತೆ ಅಷ್ಟೊಂದು ಆಗಲ್ಲ. ಬ್ಲ್ಯಾಕ್ ಕಲರು ಒಂದು ಲೆವೆಲಿಗೆ ಚೆನ್ನಾಗಿ ಕಾಣುತ್ತೆ. ಹಿಂದ್ಗಡೆ ನಿಮಗೆ ಟ್ರಿಪಲ್ ಕ್ಯಾಮ್ರಾ ಸೆಟಪ್ ಇರುವಂಥದ್ದು, ಮತ್ತು ಸಿಂಗಲ್ LED ಫ್ಲ್ಯಾಶ್ ಇದೆ. ಹಿಂದ್ಗಡೆ ಯಾವುದೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಸಿಗ್ತಾರೆ. ಸೊ ನಮಗೆ ಗೊತ್ತಾಗ್ತಿರುವಂಥದ್ದು ಈ ಒಂದು ಫೋನಲ್ಲಿ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸರ್ ಇದೆ ಅಂತ. ಮತ್ತು ಈ ಒಂದು ಫೋನ್ USB ಟೈಪ್ ಸಿ ಪೋರ್ಟ್ ಇದೆ, ಯಾವುದೇ 3.5 ಹೆಡ್ಫೋನ್ ಜಾಕ್ ಇಲ್ಲ, ಮತ್ತು ಹೈಬ್ರಿಡ್ ಸಿಮ್ ಸ್ಲಾಟ್ ಇರುವಂಥದ್ದು, 2 ಸಿಮ್ಮು, ಒಂದು ಎಸ್ ಟಿ ಕಾರ್ಡ್ ಬೇಕು, ಸಿಮ್ಮನ್ನು ಹಾಕೊಬೋದು ನೀವು. ಮತ್ತು ಇದರಲ್ಲಿ ಹೈಯರ್ ಬ್ಲಾಸ್ಟರ್ ಕೂಡ ಇರುವಂಥದ್ದು, ಒಂದು ಒಳ್ಳೆಯ ವಿಷಯ. ಮತ್ತು ಪ್ಲಾಸ್ಟಿಕ್ ಫ್ರೇಮ್, ಆಬ್ವಿಯಸ್ಲಿ ಪ್ರೆಸೆಂಟಲ್ಲಿ ಕೆಲವೇ ಕೆಲವು ಫೋನ್ಗಳಲ್ಲಿ ನಿಮಗೆ ಅಲ್ಯೂಮಿನಿಯಂ ಫ್ರೇಮ್ ಸಿಗುತ್ತೆ. ವೆಯ್ಟ್ ಆಬ್ವಿಯಸ್ಲಿ ಕಡಿಮೆ ಇರೋದು, ಅದೇ ರೀಸನ್ಗೆ ಅಂತ ಅನ್ನುವಂಥ ಅನ್ನಿಸ್ತಾ ಇರುವಂಥದ್ದು. ಓವರಾಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ನನಗೆ ಈ ಒಂದು ಪ್ರೈಸನ್ಗೆ ತುಂಬ ಇಂಪ್ರೆಸ್ ಮಾಡ್ತು, ಸಖತ್ತಾಗಿದೆ. ಕೈಲಿ ಇಟ್ಕೊಂಡ್ರೆ ಆ ಫೀಲೇ ಡಿಫ್ರೆಂಟ್ ಆಗಿರುವಂಥದ್ದು. ಜೊತೆಗೆ ಒಂದು ಫೋನ್ IP53 ವಾಟರ್ ರೆಸಿಸ್ಟೆಂಟ್ ರೇಟಿಂಗನ್ನು ಕೂಡ ಹೊಂದಿರುವಂಥದ್ದು. ನೀರಿಗೆ ಬಿದ್ದರೂ ಕೂಡ ಅಷ್ಟು ಬೇಗ ಏನೂ ಆಗಲ್ಲ, ಸ್ಪ್ಲಾಶ್ ಪ್ರೂಫ್ ಇರುವಂಥದ್ದು, ಸಡನ್ನಾಗಿ ತಗೊಂಡ್ಬಿಟ್ರೆ ಏನೂ ಆಗೋದಿಲ್ಲ, ಒಂದು ಒಳ್ಳೆ ವಿಷಯ. ಇನ್ನು ಡಿಸ್ಪ್ಲೇ ಬಗ್ಗೆ ಮಾತಾಡ್ಬೇಕಂತಂದರೆ, ಈ ಒಂದು ಫೋನ್ಗೂ ಮೀ 11 ಲೈಟ್ಗೂ ಅಂಥ ಮೇಜರ್ ಡಿಫ್ರೆನ್ಸ್ ಡಿಸ್ಪ್ಲೇಲಿ ಏನೂ ಇಲ್ಲ ಆಯಿತಾ. ಒಂದು ಡಿಫ್ರೆನ್ಸ್ ಏನಪ್ಪ ಅಂತಂದರೆ, ಒಂದು ಫೋನು HDR10+ ಸಪೋರ್ಟ್ ಮಾಡುತ್ತೆ. ಅದು HDR10 ಸಪೋರ್ಟ್ ಮಾಡ್ತಾ ಇತ್ತು, ಇದು HDR10+ ಸಪೋರ್ಟ್ ಮಾಡುತ್ತೆ, ಅದಷ್ಟೇ ಡಿಫ್ರೆನ್ಸು. ಈ ಒಂದು ಫೋನ್ ಕೂಡ 6.55 ಇಂಚಿನ ಫುಲ್ HD+ ರೆಸೊಲ್ಯೂಷನ್ ಹೊಂದಿರುವಂಥ ಅಮೋಲೆಡ್ ಡಿಸ್ಪ್ಲೇ ಹೊಂದಿರುವಂಥದ್ದು. ಈ ಫೋನ್ ಕೂಡ 90 Hz ರಿಫ್ರೆಶ್ ರೇಟ್ನ ಸಪೋರ್ಟ್ ಮಾಡುತ್ತೆ, ತುಂಬ ಬ್ರೈಟ್ ಆಗಿದೆ, ಕಲರ್ಸ್ ಎಲ್ಲ ಸಖತ್ತಾಗಿರುವಂಥದ್ದು. 10-bit HDR ಡಿಸ್ಪ್ಲೇನ ಸಪೋರ್ಟ್ ಮಾಡುತ್ತೆ, 10-bit ಕಲರ್ಸನ್ನು ಸಪೋರ್ಟ್ ಮಾಡುತ್ತೆ ಆಯಿತಾ. 1 billion ಕಲರ್ಸು, ಸೊ ಸಖತ್ತಾಗಿರುವಂಥದ್ದು. HDR10+ ಕೂಡ ಬೆಂಕಿ ಇದೆ, ಒನ್ ಆಫ್ ದ ಬೆಸ್ಟ್ ಡಿಸ್ಪ್ಲೇ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಒಂದು ಪ್ರೈಸ್ ಅಂಜಿಗೆ. ಅದಷ್ಟೇ ಅಲ್ಲ, ಈ ಒಂದು ಸ್ಮಾರ್ಟ್ ಫೋನ್ ಡಾಲ್ಬಿ ವಿಷನ್ನ ಕೂಡ ಸಪೋರ್ಟ್ ಮಾಡ್ತಾ ಇರುವಂಥದ್ದು, ಕ್ರೇಜಿ ವಿಷಯ ಒಂದು ಪ್ರೈಸ್ ಅಂಜಿಗೆ. HDR10+ ಜೊತೆಗೆ ಡಾಲ್ಬಿ ವಿಷನ್ನು ಅಂತಂದರೆ, ಈ ಪ್ರೈಸ್ ಅಂಜಿಗೆ ಒನ್ ಆಫ್ ದ ಬೆಸ್ಟ್ ಡಿಸ್ಪ್ಲೇ. ಒಂದಿನಪ್ಪ ಅಂತಂದರೆ, ಈ ಒಂದು ಫೋನಲ್ಲಿ 120 Hz ರಿಫ್ರೆಶ್ ರೇಟ್ ನೀಡಿದರೆ ಫುಲ್ ಖುಷಿಯಾಗಿತ್ತು, ಖುಷಿ ಆಗ್ತಾ ಇತ್ತು ನನಗೆ. 90 Hz ನೀಡಿರುವಂಥದ್ದು, ಮತ್ತು 240 Hz ಟಚ್ ಸ್ಯಾಂಪಲಿಂಗ್ ರೇಟ್ ಇದೆ, ಬಟ್ ರಿಫ್ರೆಶ್ ರೇಟ್ ಸ್ವಲ್ಪ ಜಾಸ್ತಿ ಮಾಡಬೇಕಾಗಿತ್ತು. ಇನ್ನೂ ಹೆವಿ ಖುಷಿ ಆಗ್ತಾ ಇತ್ತು, ಡಿಸ್ಪ್ಲೇ ಮಾತ್ರ ಸಖತ್ತಾಗಿದೆ, ಖುಷಿ ಆಯಿತು ನನಗೆ. ಇನ್ನು ವೇರಿಯಂಟ್ಗಳ ಬಗ್ಗೆ ಮಾತಾಡಬೇಕಂತ ಅನಿಸಿದ್ದಕ್ಕೆ, ಒಂದು ಫೋನ್ 2 ವೇರಿಯಂಟಲ್ಲಿ ಲಾಂಚ್ ಆಗ್ತಿರುವಂಥದ್ದು. 6 GB ರ್ಯಾಮ್ ಮತ್ತು 128 GB ಸ್ಟೋರೇಜು, ಮತ್ತಿನ್ನೊಂದು 8 GB ರ್ಯಾಮ್ ಮತ್ತು 128 GB ಸ್ಟೋರೇಜ್. ಇರುವಂಥ ರ್ಯಾಮ್ ಬಂದುಬಿಟ್ಟು LPDDR4X ರ್ಯಾಮ್, ಆದರೆ ಸ್ಟೋರೇಜ್ UFS 2.2 ಸ್ಟೋರೇಜು, 2.2
ತುಂಬ ಫಾಸ್ಟಾಗಿ ರೀಡು ರೈಟ್ ಆಗುತ್ತೆ, ಅಪ್ಲಿಕೇಶನ್ ತುಂಬ ಫಾಸ್ಟಾಗಿ ಇನ್ಸ್ಟಾಲ್ ಆಗುತ್ತೆ, ಲೋಡ್ ಆಗುತ್ತೆ. ಸೊ ತುಂಬ ಸ್ಮೂತ್ ಫೀಲನ್ನು ನೀವು ನ್ಯಾವಿಗೇಟ್ ಮಾಡಬೇಕಾದ್ರೆ ಅಪ್ಲಿಕೇಶನ್ ಯೂಸ್ ಮಾಡಬೇಕಾದ್ರೆ ಕೊಡುತ್ತೆ, ಒಂದು ಒಳ್ಳೆ ವಿಷಯ. ಓಕೆ ಅಂತ ಇನ್ನು ಪ್ರೊಸೆಸರ್ ಬಗ್ಗೆ ಮಾತನಾಡಬೇಕಂತಾರೆ, ಒಂದು ಹೊಸ ಪ್ರೊಸೆಸರ್ ಸ್ನ್ಯಾಪ್ ಡ್ರ್ಯಾಗನ್ 778 ಪ್ರೊಸೆಸರ್, ಒಂದು ರೀತಿ ಹೈಯರ್ ಮಿಡ್ ಎಂಡ್ ಅಂತೀರ, ಒಂಥರ ಲೋಯರ್ ಹೈ ಎಂಡ್ ಅಂತ ಅನ್ಬೋದ್ಬೇಕಾದ್ರೆ ನಾವು. ತುಂಬ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್, ಆಲ್ಮೋಸ್ಟ್ ಪ್ರತಿಯೊಂದು ಗೇಮನ್ನ ಆಲ್ಮೋಸ್ಟ್ ಐ ಸೆಟ್ಟಿಂಗ್ ಅಲ್ಲಿ ಆಡ್ಕೊಬೋದು, ಮತ್ತು ಡೇ ಟು ಡೇ ಟಾಸ್ಕ್ ಮಾಡೋದಕ್ಕೆ ಏನೂ ತೊಂದರೆ ಆಗೋದೇ ಇಲ್ಲ. ಒಂದು ಒಳ್ಳೆ ಪ್ರೊಸೆಸರ್, ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್, ನೀವೊಂದು ತಲೆ ಕೆಡಿಸ್ಕೊಬೇಡಿ. ಒಂದು ಪ್ರೈಸಸ್ ಇದಕ್ಕಿಂತ ಒಳ್ಳೆಯ ಪ್ರೊಸೆಸರ್ ಸಿಗ್ಬೋದು, ಆದರೆ ಈ ಒಂದು ಪ್ರೊಸೆಸರ್ ಕೂಡ ತುಂಬ ಚೆನ್ನಾಗಿರುವಂಥದ್ದು ಸ್ನ್ಯಾಪ್ ಡ್ರ್ಯಾಗನಲ್ಲಿ. ಡೈಮಂಡ್ ಸಿಟಿಲಿ ನಿಮ್ಗೆ ಇನ್ನೂ ಪವರ್ಫುಲ್ ಆಗಿರುವಂಥ ಪ್ರೊಸೆಸ್ ಸಿಗುತ್ತೆ ಒಂದು ಪ್ರೈಸ್ನಲ್ಲಿ, ಆದರೆ ಸ್ನ್ಯಾಪ್ ಡ್ರ್ಯಾಗನಲ್ಲಿ ಸೂಪರ್ ಅಂತೀನಿ. ಅಥವಾ ಸ್ನ್ಯಾಪ್ ಡ್ರ್ಯಾಗನ್ ಎಂದು 855 ಅಥವಾ 850 ಈ ಪ್ರೊಸೆಸರ್ ಕೂಡ ಸಿಗ್ತವೆ ಪ್ರೈಸ್ನಲ್ಲಿ, ಬಟ್ ಇದು ಕೂಡ ನನಗೆ ಚೆನ್ನಾಗಿದೆ ಅಂತ ಅನ್ನಿಸ್ತಾರೆ. ಒಂದು ಪ್ರೊಸೆಸರ್ ಸೂಪರ್ ಅಂತೀನಿ. ಇನ್ನು ಕ್ಯಾಮ್ರಾ ಬಗ್ಗೆ ಮಾತನಾಡ್ಬೇಕಂತ ಅಂದರೆ ಕ್ಯಾಮ್ರಾದಲ್ಲಿ ರೇರ್ ಕ್ಯಾಮ್ರಾದಲ್ಲಿ ಯಾವುದೇ ಮೇಜರ್ ಡಿಫ್ರೆನ್ಸ್ ಇಲ್ಲ, ಆಯಿತಾ. ಸೇಮ್ ಸೆನ್ಸಾರು, 64 ಮೆಗಾಪಿಕ್ಸೆಲ್ನ ಮೇನ್ ಸೆನ್ಸಾರ್, 1.8 ಅಪರ್ಚರು. ಇದು ತೆಗೆಯುವಂಥ ಫೋಟೋ ನನಗೆ ಇಷ್ಟ ಆಯಿತು, ಸ್ಯಾಂಪಲ್ಸ್ ತೋರಿಸ್ತದೆ. ಮತ್ತು ಇನ್ನೊಂದು 8 ಮೆಗಾಪಿಕ್ಸೆಲ್ನ ಅಲ್ಟ್ರಾ ವೈಡ್ ಆ್ಯಂಗಲ್ ಲೆನ್ಸ್ ಇರುವಂಥ, ತುಂಬ ವೈಡ್ ಆಗಿದೆ, ಕ್ಲಾರಿಟಿ ಕೂಡ ಒಂದು ಚೆನ್ನಾಗಿರುವಂಥದ್ದು. ಮತ್ತು ಇನ್ನೊಂದು 5 ಮೆಗಾಪಿಕ್ಸೆಲ್ನ ಮ್ಯಾಕ್ರೋ ಲೆನ್ಸ್ ಇದೆ, ಇದು ಪರವಾಗಿಲ್ಲ ಒಂದು ಲೆವೆಲ್ಗೆ. ರೇರ್ ಕ್ಯಾಮ್ರಾ ಕ್ಲಾರಿಟಿ ನನಗೆ ಸೇಮ್ ಅನ್ನಿಸ್ತು, ಮೀಲೆವೆನ್ ಲೈಟಿ ಕಂಪೇರ್ ಮಾಡಿದ್ರೆ ಚೆನ್ನಾಗಿದೆ, ಪರವಾಗಿಲ್ಲ, ಒಂದು ಪ್ರೆಸೆನ್ಸಿಗೆ ಒಳ್ಳೆ ಫೋಟೋವನ್ನು ಪ್ರೊಡ್ಯೂಸ್ ಮಾಡುತ್ತೆ. ಇನ್ನು ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂತಂದರೆ ಕೆಲವೊಂದು ಚೇಂಜಸ್ನ ಮಾಡಲಾಗಿರುವಂಥದ್ದು. ಆ ಒಂದು ಫೋನ್ 16 MP ಕ್ಯಾಮ್ರಾ ಇತ್ತು, ಇದರಲ್ಲಿ 20 ಮೆಗಾಪಿಕ್ಸೆಲ್ನ ಕ್ಯಾಮ್ರಾ ಇರುವಂಥದ್ದು. ಈ ಒಂದು ಸೆನ್ಸಾರ್ ಒಂದು ಒಳ್ಳೆ ಡೀಟೇಲ್ ಫೋಟೋವನ್ನು, ಸೆಲ್ಫಿ ಫೋಟೋನ ಪ್ರೊಡ್ಯೂಸ್ ಮಾಡುತ್ತೆ, ಇಷ್ಟ ಆಯ್ತು ನನಗೆ. ಮತ್ತು ಕಲರ್ಸ್ ಒಂದು ಲೆವೆಲಿಗೆ ಆಕ್ಯುರೇಟ್ ಆಗಿದೆ, ಮತ್ತು ಡೀಟೇಲ್ಸ್ ಕೂಡ ಒಂದು ಲೆವೆಲ್ ಚೆನ್ನಾಗಿರುವಂಥದ್ದು. ಫ್ರಂಟ್ ಕ್ಯಾಮ್ರಾ ಕೂಡ ನನಗೆ ಇಷ್ಟ ಆಯಿತು, ಎರಡು ಕೂಡ ತುಂಬ ಚೆನ್ನಾಗಿದೆ, ಒಳ್ಳೆ ಫೋಟೋನ ಪ್ರೊಡ್ಯೂಸ್ ಮಾಡುತ್ತೆ. ವಿಡಿಯೋಗ್ರಫಿ ಬಗ್ಗೆ ಮಾತಾಡಬೇಕಂತಂದರೆ, ರೇರ್ ಕ್ಯಾಮ್ರಾ 4K ರೆಕಾರ್ಡ್ ಮಾಡಿದ್ರೆ ಫ್ರಂಟ್ ಕ್ಯಾಮ್ರಾ ಫುಲ್ HD ವಿಡಿಯೋ ರೆಕಾರ್ಡ್ ಮಾಡುತ್ತೆ. ವಿಡಿಯೋ ಕ್ವಾಲಿಟಿ ಓಕೆ ಅನ್ನಿಸ್ತು, ಸ್ಟೆಬಿಲೈಸೇಷನ್ ಪರವಾಗಿಲ್ಲ ಅಂತೀನಿ. ಕ್ಯಾಮ್ರಾ ಈ ಒಂದು ಪ್ರೈಸಿಗೆ ಚೆನ್ನಾಗಿದೆ, ಇಷ್ಟ ಆಯಿತು ನನಗೆ. ಯೂಶ್ವಲಿ ಪ್ರೈಸಿನಲ್ಲಿ ಯಾವ ಫೋನ್ ತೊಗೊಂಡ್ರು ಕೂಡ ಆಲ್ಮೋಸ್ಟ್ ಸಿಮಿಲರ್ ಫೋಟೋ ಕ್ವಾಲಿಟಿ ನಿಮಗೆ ಸಿಗುತ್ತೆ. ಇನ್ನು ಸೆಕ್ಯೂರಿಟಿ ಬಗ್ಗೆ ಮಾತಾಡಬೇಕಂತಂದರೆ, ಈ ಒಂದು ಫೋನಲ್ಲಿ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸರ್ ಇರುವಂಥದ್ದು, ತುಂಬ ಫಾಸ್ಟಾಗಿದೆ, ತಲೆನೇ ಕೆಡಿಸ್ಕೊಳಂಗಿಲ್ಲ, ಸಖತ್ ಫಾಸ್ಟಾಗಿ ಅನ್ಲಾಕ್ ಮಾಡುತ್ತೆ. ಇನ್ನು ಫೇಸ್ ಅನ್ಲಾಕ್ ಕೂಡ ಇರುವಂಥದ್ದು, ಫೇಸ್ ಅನ್ಲಾಕ್ ಕೂಡ ಅಷ್ಟೇ ನನಗೆ ಒಂದು ಲೆವೆಲಿಗೆ ಫಾಸ್ಟ್ ಅನ್ನಿಸ್ತು. ಗಮನಿಸ್ತಾ ಇದ್ದಾರೆ ನೀವೇನೆ, ತುಂಬ ಫಾಸ್ಟಾಗಿದೆ ಫೇಸ್ ಅನ್ಲಾಕ್ ಕೂಡ. ಸೆಕ್ಯೂರಿಟಿ ಯಾವುದೇ ತೊಂದರೆ ಇಲ್ಲ. ಬ್ಯಾಟ್ರಿ ಬಗ್ಗೆ ಮಾತನಾಡಬೇಕಂತ ಅಂದರೆ, ಈ ಒಂದು ಫೋನಲ್ಲಿ 4250 mAh ಕೆಪಾಸಿಟಿ ಬ್ಯಾಟ್ರಿ ಇರುವಂಥದ್ದು, ಸ್ವಲ್ಪ ಕಡಿಮೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆದರೆ ಒಂದು ಫೋನ ಥಿಕ್ನೆಸ್ ನೋಡಿಕೊಂಡ್ರೆ ಈ ಒಂದು ಬ್ಯಾಟ್ರಿ ಕೂಡ ಒಂದು ಲೆವೆಲಿಗೆ ದೊಡ್ಡದೇ, ತುಂಬ ತಿನ್ನಾಗಿ ಇರುವಂಥ ಫೋನ್ ಆಗಿರೋದ್ರಿಂದ ಬ್ಯಾಟ್ರಿಯಲ್ಲಿ ಸ್ವಲ್ಪ ಕಾಂಪ್ರಮೈಸ್ ಮಾಡಿದ್ದಾರೆ. ಸೊ ಪರವಾಗಿಲ್ಲ ಅಂತೀನಿ, ಇನ್ನೂ ಸ್ವಲ್ಪ ಜಾಸ್ತಿ ನೀಡಿದರೆ, 4500 ಅಟ್ಲೀಸ್ಟ್ ನೀಡಿದರೆ ತುಂಬ ಖುಷಿಯಾಗ್ತಿತ್ತು. ಈ ಒಂದು ಸೈಜಿಗೆ ಮತ್ತು ಬಾಕ್ಸ್ ಒಳಗೆ 33 ವ್ಯಾಟ್ನ ಚಾರ್ಜಿಂಗ್ ಅಡಾಪ್ಟರ್, ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ಕೊಟ್ಟವರೆ. ಸೊ ಒಂದು ಒಳ್ಳೆಯ ವಿಷಯ, ಫಾಸ್ಟಾಗಿ ಒಂದು ಸಣ್ಣ ಬ್ಯಾಟ್ರಿಯನ್ನು ಚಾರ್ಜ್ ಮಾಡಿದೆ 4300, ಪರವಾಗಿಲ್ಲ ನನಗನ್ನಿಸ್ದಂಗೆ. ಒಂದು ಮಾಡ್ರೇಟ್ ಯೂಸ್ಗೆ ಒಂದಿನ ಬರುತ್ತೆ, ಒಂದು ದಿನಕ್ಕೇನು ತೊಂದರೆ ಇಲ್ಲ ನನಗನ್ನಿಸ್ದಂಗೆ. ಸೊ ಇದನ್ನು ಬಿಟ್ಟರೆ ಈ ಒಂದು ಫೋನಲ್ಲಿ ಸ್ಟೀರಿಯೋ ಸ್ಪೀಕರ್ ಇರುವಂಥದ್ದು, ಬಾಟಮ್ ಫೈರಿಂಗು ಮತ್ತು ಮೇಲ್ಗಡೆ ಇಯರ್ ಪೀಸಲ್ಲಿ ಅದು ಸ್ಟೀರಿಯೋ ಸ್ಪೀಕರ್ ರೀತಿ ಕೆಲಸವನ್ನು ಮಾಡುತ್ತೆ. ಸ್ಪೀಕರ್ನ ಕ್ಲಾರಿಟಿ ನನಗೆ ಒಂದು ಲೆವೆಲಿಗೆ ಇಷ್ಟ ಆಯಿತು, ಜೋರಾಗಿ ಕೇಳುತ್ತೆ, ಡೀಟೇಲ್ ಕೂಡ ಒಂದು ಲೆವೆಲಿಗೆ ಚೆನ್ನಾಗಿದೆ ಅಂತ ಅನ್ನಿಸ್ತು. ಇನ್ನು OS ಬಗ್ಗೆ ಮಾತಾಡಬೇಕಂತ ಅಂದರೆ, ಒಂದು ಫೋನಲ್ಲಿ ಆ್ಯಂಡ್ರಾಯ್ಡ್ 11 ಬೇಸ್ ಫೋನ್ ಆಗ್ತಿರುವಂಥ MIUI ಇರುವಂಥದ್ದು. MIUI ಒಂದು ಲೆವೆಲಿಗೆ ಚೆನ್ನಾಗಿದೆ, ತುಂಬ ಸ್ಮೂತ್ ಕೆಲಸ ಮಾಡುತ್ತೆ, ಎಲ್ಲೂ ಕೂಡ ಲ್ಯಾಗ್ ಅಂತ ಅನ್ನಿಸ್ತಿಲ್ಲ, ಚೆನ್ನಾಗಿದೆ ಪ್ರತಿಯೊಂದು ಕೂಡ. ಕೆಲವೊಂದು ಬೇಡದಿರುವಂಥ ಅಪ್ಲಿಕೇಶನ್ ಇದೆ, ಮತ್ತು ಅಷ್ಟೊಂದು ಸ್ಟಾಕ್ ಆ್ಯಂಡ್ರಾಯ್ಡ್ ಎಕ್ಸ್ಪೀರಿಯನ್ಸ್ ನಿಮಗೆ ನೀಡೋದಿಲ್ಲ, ಅದರಿಂದ ನನಗೆ ಸ್ವಲ್ಪ ಬೇಜಾರಾಗುತ್ತೆ. ನಿಮ್ಮಲ್ಲಿ ಕೆಲವು ಜನಕ್ಕೆ ಅದು ಇಷ್ಟ ಆಗ್ಬೋದು, ಬಟ್ ಸ್ಮೂತ್ ಆಗಂತೂ ಇದೆ. ಸೊ ಪರವಾಗಿಲ್ಲ ಅಂತೀರಿ. ಅದು ಬಿಟ್ಟರೆ ಆಲ್ಮೋಸ್ಟ್ ಪ್ರತಿಯೊಂದು ಸೆನ್ಸರ್ಸ್ನ ಹಾಕಿದ್ದಾರೆ, ಮತ್ತು IR ಬ್ಲಾಸ್ಟ್ರ್ ಕೂಡ ಇರುವಂಥದ್ದು ಒಂದು ಒಳ್ಳೆಯ ವಿಷಯ, ಮತ್ತು ಕ್ಯಾರಿಯರ್ ಅಗ್ರಿಗೇಷನ್ನ ಕೂಡ ಈ ಒಂದು ಸ್ಮಾರ್ಟ್ ಫೋನ್ ಸಪೋರ್ಟ್ ಮಾಡುತ್ತೆ. ಸೂಪರ್ ಆಗಿದೆ, ಬೆಂಕಿ ಲುಕ್ಕು, ಪರ್ಫಾರ್ಮೆನ್ಸು, ಕ್ಯಾಮ್ರಾ ಪ್ರತಿಯೊಂದು ತುಂಬ ಚೆನ್ನಾಗಿದೆ. ಈ ಒಂದು ಫೋನನ್ನು ನಾವು 28,000 to 30,000 ಪ್ರೈಸಿನಲ್ಲಿ ಪರ್ಚೇಸ್ ಮಾಡ್ಬೋದಾ ಅಂತ ನೀವು ಕೇಳ್ತೀರಾ ಅಂತಂದರೆ, ಚೆನ್ನಾಗಿದೆ ಆಯಿತಾ, 28,000 ರೂಪಾಯಿ ಚೆನ್ನಾಗಿದೆ ಆಯಿತಾ. ಪರ್ಫಾರ್ಮೆನ್ಸ್ ಕೂಡ ಒಂದು ಲೆವೆಲ್ ಚೆನ್ನಾಗಿರುವಂಥದ್ದು, ಎಲ್ಲ ಕೂಡ ಒಂದು ರೀತಿ ಆಲ್ರೌಂಡರ್ ಅಂತ ಹೇಳ್ಬೋದು ಆಯಿತಾ. ಕೆಲವೊಂದು ಫೋನ್ಗಳಲ್ಲಿ ನಿಮಗೆ ಲುಕ್ ಚೆನ್ನಾಗಿಲ್ಲ, ಚೆನ್ನಾಗಿಲ್ಲದೆ ಇರ್ಬೋದು, ಪರ್ಫಾರ್ಮೆನ್ಸ್ ಚೆನ್ನಾಗಿರುತ್ತೆ, ಡಿಸ್ಪ್ಲೇ ಒಂಥರ ಇರುತ್ತೆ. ಬಟ್ ಇದು ಡಿಸ್ಪ್ಲೇ ಬೆಂಕಿ ಡಿಸ್ಪ್ಲೇ, 120 Hz ಇಲ್ಲ ಅನ್ನೋದ್ಬಿಟ್ರೆ 90 Hz ಇದ್ದವರೆ ಅದಿಲ್ಲ ಅಂದ್ಬಿಟ್ರೆ ಬೆಂಕಿ ಡಿಸ್ಪ್ಲೇ, ಒನ್ ಆಫ್ ದ ಬೆಸ್ಟ್ ಡಿಸ್ಪ್ಲೇ ಒಂದು ಪ್ರೈಸಿಗೆ. ಡಿಸೈನ್ ಲುಕ್ ಟಾಪ್ ನಾಚ್, ಸಖತ್ತಾಗಿದೆ. ಫ್ರಂಟ್ ಟು ಬ್ಯಾಕ್ ಎರಡು ಗ್ಲಾಸು ತುಂಬ ತಿನ್ನಾಗಿರುವಂಥದ್ದು. ಲುಕ್ ವೈಸ್ ಅಂತೂ ಬೆಂಕಿ ಇದೆ, ಅದರಲ್ಲೂ ಕೂಡ ಸಖತ್ತಾಗಿದೆ. ಸ್ಟೋರೇಜು UFS 2.2 ಸಖತ್ತಾಗಿದೆ. RAM ಓಕೆ, ಪ್ರೊಸೆಸರ್ ಚೆನ್ನಾಗಿದೆ, ಅಂಥ ಕೆಟ್ಟದ ಪ್ರೊಸೆಸರ್ ಕೆಟ್ಟ ಪ್ರೊಸೆಸರ್ ಅಂತೂ ಅಲ್ಲ, ಹೆವಿ ಹೈಯರ್ ಮಿಡ್ ಎಂಡ್ ಪ್ರೊಸೆಸರ್ ಸೂಪರ್ ಆಗಿರುವಂಥದ್ದು ಅಂತದ್ದು. ಬೆಂಚ್ ಮ್ಯಾಂಕ್ 4.5 lakh ಅಂತಂದ್ರೆ ಒಳ್ಳೆ ಪ್ರೊಸೆಸರ್ನೇ.
ಬ್ಯಾಟ್ರಿ ಸ್ವಲ್ಪ ಕಡಿಮೆ ಇದೆ, ಚಾರ್ಜರ್ ಸ್ವಲ್ಪ ಚೆನ್ನಾಗಿ ಕೊಟ್ಟವರೆ, ಸ್ಪೀಕರ್ ಸ್ಟೀರಿಯೋ ಸ್ಪೀಕರು ಸೆನ್ಸರ್ ಪ್ರತಿಯೊಂದು ಇರುವಂಥದ್ದು, ಒಂದು ರೀತಿ ಪ್ರೀಮಿಯಮ್ ಫೋನ್ ಅಂತ ನಮ್ಗೆ ಅನಿಸುತ್ತೆ. ಕ್ಯಾಮ್ರಾ ಕೂಡ ಚೆನ್ನಾಗಿರುವಂಥದ್ದು, ಫ್ರಂಟ್ ಕ್ಯಾಮ್ರಾ ಕೂಡ ಚೆನ್ನಾಗಿದೆ, ಒಂದು ಒಳ್ಳೆ ಆಪ್ಷನ್ ಆಗ್ಬೋದು ನನಗೆ ಅನಿಸ್ತಂಗೆ ಅಂತ. ನಿಮಗೆ ಇದಕ್ಕಿಂತ ಬೇರೆ ಆಪ್ಷನ್ಗಳು ಇದ್ದಾವೆ, ಬಟ್ ಈ ಪ್ರೆಸೆಂಟ್ಗೆ ಒಂದು ಒಳ್ಳೆ ಆಪ್ಷನ್ ಆಗ್ಬೋದು 5G. ಸೊ ನಿಮಗೆ 5G ಬೇಕು ಅಂದರೆ ತೊಗೊಳ್ಳಿ. ಏನಂದರೆ ಆ ಒಂದು Mi 11 ಲೈಟ್ ಏನಿದೆ ಅದು ಇಷ್ಟು ಪವರ್ ಇಲ್ಲ, ಅದು ಇಷ್ಟು ಪವರ್ಫುಲ್ ಫೋನ್ ಅಲ್ಲ. ಅದಕ್ಕಿಂತ ಅದಕ್ಕೆ ಹೋಲಿಸ್ಕೊಂಡ್ರೆ ಈ ಒಂದು ಫೋನು ತುಂಬ ಪವರ್ಫುಲ್ ಆಗಿರುವಂಥ ಫೋನ್. ಸೊ ನನಗೆ ಆ ಒಂದು ಫೋನ್ಗೆ 23,000 ಇದೆ ಆಯಿತಾ, 22,000-23,000 ಇದೆ, ಅದನ್ನು ತೊಗೊಳೋದ್ರ ಬದಲು ಸ್ವಲ್ಪ ಬಡ್ಡೆ ಜಾಸ್ತಿ ಮಾಡ್ಕೊಂಡು ಈ ಒಂದು ಫೋನ್ ತೊಗೊಂಡ್ರೆ ವರ್ತ್ ಅಂತ ನನಗಂತೂ ಅನ್ನಿಸ್ತಾ ಇದೆ. ಸೊ ಇದು ನನ್ನ ಆನೆಸ್ಟ್ ಒಪಿನಿಯನ್ ಒಂದು ಫೋನ್ನ ಬಗ್ಗೆ. ನಿಮ್ಗೆ ಇದ್ರ ಬಗ್ಗೆ ಏನಿಸುತ್ತೆ ಕೇಳಿ ಕಾಮೆಂಟ್ ತಿಳಿಸ್ಬೋದು. ಇಷ್ಟ ಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋ ಮೆಟಕಿನ ಕನ್ನಡ ಐಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ.